ಶುಕ್ರವಾರ ಶಿರಸಿಯ ವಕೀಲರ ಸಂಘದ ಸಭಾಂಗಣದಲ್ಲಿ ವಕೀಲರ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಸಿವಿಲ್ ಜಡ್ಜ್ ಹಿರಿಯ ಶ್ರೇಣಿಯ ನ್ಯಾಯಾಧೀಶೆ ಶ್ರೀಮತಿ ಸುನೀತಾ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ, ಉತ್ತಮವಾದ ಮತ್ತು ಬಲಿಷ್ಠ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ವಕೀಲರ ಪಾತ್ರ ಗಣನೀಯವಾಗಿರುತ್ತದೆ. ಅಲ್ಲದೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಅವರ ಪಾತ್ರ ಸ್ಮರಣೀಯ. ಸಮಾಜದ ಎಲ್ಲಾ ವರ್ಗಗಳಿಂದ ವಕೀಲರುಗಳು ಗೌರವಿಸಲ್ಪಡುತ್ತಾರೆ, ಅದನ್ನು ಅವರು ಕಾಯ್ದುಕೊಂಡು ಹೋಗಬೇಕೆಂದು ಕರೆ ನೀಡಿದರು. ಇನ್ನು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶಂಕರ್ ರೆಡ್ಡಿ ಅವರು ಮಾತನಾಡಿ, ಉತ್ತಮ ವಕೀಲರು ಇದ್ದಲ್ಲಿ ಮಾತ್ರ ನ್ಯಾಯಾಧೀಶರು ಉತ್ತಮ ತೀರ್ಪುಗಳನ್ನು ನೀಡುವಲ್ಲಿ ಸಹಕಾರಿಯಾಗುತ್ತದೆ. ಶಿರಸಿ ನ್ಯಾಯಾಲಯದ ವಕೀಲರ ವೃಂದವು ಉತ್ತಮ ಪಾಂಡಿತ್ಯ ಹೊಂದಿದ ವಕೀಲರನ್ನು ಒಳಗೊಂಡಿದ್ದು, ನ್ಯಾಯಾಧೀಶರುಗಳಿಗೆ ಶಿರಸಿಯಲ್ಲಿ ಕೆಲಸ ಮಾಡಿದ್ದಲ್ಲಿ ಕಾನೂನಿನ ಉತ್ತಮ ಜ್ಞಾನ ದೊರೆಯುವುದರಲ್ಲಿ ಸಂಶಯವಿಲ್ಲ. ತಾನು ಕೂಡ ಶಿರಸಿ ನ್ಯಾಯಾಲಯದ ವಕೀಲರಿಂದ ಸಾಕಷ್ಟು ಜ್ಞಾನವನ್ನು ಪಡೆದಿರುವುದಾಗಿ ಶಿರಸಿ ವಕೀಲರನ್ನು ಅಭಿನಂದಿಸಿದರು. ಇನ್ನು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ವಕೀಲರ ಸಂಘದ ಅಧ್ಯಕ್ಷ ಎಸ್ಎನ್ ನಾಯ್ಕ ಅವರು, ವಕೀಲರು ಉತ್ತಮ ಶ್ರಮ ಪಟ್ಟಲ್ಲಿ ಉತ್ತಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಲು ಸಾಧ್ಯ ಎಂದು ಕರೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾದ ಅರುಣಾಚಲ್ ಪಿ ಹೆಗ್ಡೆ ವಕೀಲರ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ವಕೀಲರಿಗೆ ವಿವರಿಸಿದರು. ವೇದಿಕೆಯಲ್ಲಿ ನ್ಯಾಯಾಧೀಶರಾದ ರಾಜು ಷಡಬಾಳ್ಕರ್, ಹಿರಿಯ ವಕೀಲರುಗಳಾದ ಆರ್ ಎಸ್ ಭಟ್, ಎ ರವೀಂದ್ರ ನಾಯ್ಕ್ ಹಾಗೂ ಸರ್ಕಾರಿ ಸಹಾಯಕ ಅಭಿಯೋಜಕರಾದ ಶ್ರೀಮತಿ ಸೋಫಿಯಾ ಇನಾಮದಾರ್, ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಈಶ್ವರ್ ನಾಯ್ಕ್ ಉಪಸ್ಥಿತರಿದ್ದರು. ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರು ಹಾಜರಿದ್ದರು.